ಆಗಿತ್ತು ಸಾಹೇಬರು ಬಗ್ಗೆ ದಾಖಲಾತಿ ಏನಿಲ್ಲ ಇದೆಲ್ಲ ಕಟ್ಟಿದ್ರು ಎಲ್ಲ ಮಾಡಿದ್ರು ಎಲ್ಲ ಕೊಟ್ಟಿದ್ರು ಕರೆಕ್ಟ್ ಆಗಿತ್ತು ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಫಿಟ್ ಆಯ್ತು ಅದೊಂದೇ ಟ್ಯಾಕ್ಸ್ ಒಂದು ಕಟ್ಟಿಲ್ಲ ಅನ್ನೋ ತಂದು ಮಾಡಿದ್ರೆ ಅಷ್ಟೇ ಅದ್ಬಿಟ್ರೆ ಏನು ಇಲ್ಲ ಅಲ್ಲಿ ಎಲ್ಲ ಎಲ್ಲ ನಮ್ಮವರೆಲ್ಲ ಎಲ್ಲ ಕಟ್ಟಿದ್ರು ಎಲ್ಲ ಕರೆಕ್ಟ್ ಆಗಿ ಆಗಿದೆ ಯಾರು ಸರ್ ಅಬ್ಜೆಕ್ಷನ್ ಎತ್ತಿದ್ದಾರೆ ಸರ್ ಯಾರೋ ಲಾಯರ್ ಅವ್ರ ಕಡೆಯಿಂದ ಬಂದಿದ್ರು ಲಾಯರ್ ಬಂದಿದ್ರು ಅವ್ರ ಕಡೆಯಿಂದ ಕಟ್ಟಿಲ್ಲ ಅಂತ ಅಶೋಕ್ ಅವರು ಜಿದ್ದಿಗೆ ಸುಮ್ಮನೆ ಏನೋ ಒಂದು ಇದರಿಂದ ಮಾಡಿದ್ರೆ ಅಷ್ಟೇ ಆ ತರ ಆಯ್ತು ಏನಿಲ್ಲ ಎಲ್ಲ ನೀಟ್ ಆಗಿ ಆಗಿದೆ ಏನು ತೊಂದರೆ ಇಲ್ಲ ನಂದ್ ಕುಮಾರ್ ಅಂತ ಸರ್ ನಾವು ಕಾಂಗ್ರೆಸ್ ಮುಖಂಡರು ಅಷ್ಟೇ ಏನ್ ತೊಂದ್ರೆ ಇಲ್ಲ ಮೇನ್ ಇರೋದು ಈಗ ನಮ್ಗೇನು ಡಿ ಕೆ ಶಿವಕುಮಾರ್ ಆಗಿದೆ ಏನ್ ತೊಂದ್ರೆ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನೇ ಅಧಿಕೃತವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅವರನ್ನ ಅಭ್ಯರ್ಥಿ ಕುಮಾರ್ ಅವ್ರದ್ದು ನಾಮಿನೇಷನ್ ಅಧಿಕೃತವಾಗಿ ಸ್ವೀಕೃತವಾಗಿದೆ ಓಕೆ ಆಗಿದೆ ಡಿ ಕೆ ಶಿವಕುಮಾರ್ ಅವರ ಕಣದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಉಳ್ಕೋತಾವ್ರೆ ಒಳಗಡೆ ಹೋಗಿದೆ ಒಳಗಡೆ ಅಬ್ಜೆಕ್ಷನ್ ಮಾಡಿದ್ರು ಆದ್ರೂ ಅವ್ರ ತಾವ ಏನೇ ದಾಖಲಾತಿಗಳು ಇರಲಿಲ್ಲ ನಮ್ಮ ಕಡೆ ಎಲ್ಲ ಕರೆಕ್ಟ್ ಆಗಿತ್ತು ಸಾಹೇಬರು ಅದ್ರ ಬಗ್ಗೆ ದಾಖಲಾತಿ ಏನಿಲ್ಲ ಇವರೆಲ್ಲ ಕಟ್ಟಿದ್ರು ಎಲ್ಲ ಮಾಡಿದ್ರು ಎಲ್ಲ ಕೊಟ್ಟಿದ್ರು ಕರೆಕ್ಟ್ ಆಗಿತ್ತು ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಫಿಟ್ ಆಯ್ತು ಅದೊಂದೇ ಟ್ಯಾಕ್ಸ್ ಒಂದು ಕಟ್ಟಿಲ್ಲ ಅನ್ನೋ ತಂದು ಮಾಡಿದ್ರೆ ಅಷ್ಟೇ ಅದ್ಬಿಟ್ರೆ ಏನು ಇಲ್ಲ ಅಲ್ಲಿ ಎಲ್ಲ ಎಲ್ಲ ನಮ್ಮವರೆಲ್ಲ ಎಲ್ಲ ಕಟ್ಟಿದ್ರು ಎಲ್ಲ ಕರೆಕ್ಟ್ ಆಗಿ ಆಗಿದೆ ಈಗ ಅಭ್ಯರ್ಥಿಯ ಪರವಾಗಿ ಬಂದಿದ್ದೀವಿ ಅಭ್ಯರ್ಥಿಯ ತೀರ್ಮಾನ ಏನು ಇರ್ತದ ಈ ಚುನಾವಣಾ ಬಿಸಿ ಇರೋದ್ರಿಂದ ಈಗೇನು ತೀರ್ಮಾನಗಳು ಸಮಯ ಸಾಕಷ್ಟು ಇದೆ ಧನ್ಯವಾದ ಥ್ಯಾಂಕ್ ಯು ಎಲ್ಲ ನಿಲ್ ಅಂತ ತೋರಿಸಿದ್ದಾರೆ ಹಾಗೆ ಅದು ಪೇಜ್ ನಂಬರ್ 3ರಲ್ಲಿ ಇದೆ ಇನ್ನೊಂದು ಪೇಜ್ ನಂಬರ್ 98 99 ಅದೇ ಅಫಿಡವಿಟ್ ಭಾಗದಲ್ಲಿ ಅದೇ ಡಿಪೆಂಡೆಂಟ್ ದೊಡ್ಡದಾದಂತಹ ಮೊತ್ತವನ್ನು ಸಾಲ ಕೊಟ್ಟಿದ್ದಾರೆ ನಾವು ಚುನಾವಣಾ ಅಧಿಕಾರಿಯವರ ಗಮನಕ್ಕೆ ತಗೊಂಡ್ಬಂದು ಇಟ್ ಇಸ್ ಅ ಬಂಚ್ ಆಫ್ ಕಾಂಟ್ರಡಿಕ್ಷನ್ ಇಫ್ ಯು ಹ್ಯಾವ್ ನೋ ಇನ್ಕಮ್ ನೀವು ಅಷ್ಟ ಹಣವನ್ನು ಹಾಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ಲೀಸ್ ಕೈಂಡ್ಲಿ ಕನ್ಸಿಡರ್ ಅಂತೇಳಿ ಆ ಅಂಶಗಳನ್ನ ಗಮನಕ್ಕೆ ತಗೊಂಬಂದಿದ್ದೀವಿ ಇನ್ನೊಂದು ಅಂಶವನ್ನ ತಗೊಂಬಂದಿದ್ದೀವಿ ಅವರ ಮೇಲಂತ ಅನೇಕ ಕ್ರಿಮಿನಲ್ ಕೇಸ್ಗಳ ಮಾಹಿತಿಗಳೇನಿದೆಯಲ್ಲ ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಅವರ ವಿವರಗಳನ್ನ ಕೊಟ್ಟು ಅದನ್ನ ಸಂಪೂರ್ಣ ವಿಚಾರಣೆ ಮಾಡಿ ಆದೇಶ ಮಾಡಬೇಕು ಅಂತ ರಿಜೆಕ್ಷನ್ ಮಾಡೋದ್ರ ಪರವಾಗಿ ನಾವು ಆರ್ಗ್ಯುಮೆಂಟ್ ಅವರ ಅಪ್ಲಿಕೇಶನ್ ನಾಮಿನೇಷನ್ ರಿಜೆಕ್ಟ್ ಆಗಬೇಕು ಅಂತ ಇನ್ನು ಮೂರನೇ ಅಂಶವನ್ನು ಅವ್ರ ಗಮನಕ್ಕೆ ತಗೊಂಬಂದ ಅವರೇ ಸಲ್ಲಿದಂತ ನಾಮಪತ್ರದ ಅಫಿಡವಿಟ್ ನಲ್ಲಿ ನಾವು ಇಂತಿಷ್ಟು ಸುಮಾರು ದೊಡ್ಡದಾದಂತಹ ಅಮೌಂಟ್ 65 ಲಕ್ಷ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಇಷ್ಟು ಸರ್ಕಾರದ ಹಣವನ್ನ ಬಾಕಿ ಇಸ್ಕೊಂಡಿದ್ದೀನಿ ಅಂತ ನಾವು ಹೇಳಿದ್ವಿ ನಾಮಿನೇಷನ್